ಜೀವನ ಎಂಬುದು ಖಾಲಿ ಪೇಪರ್ ಸರಿಯಾಗಿ ಬರೆದರೆ ನೀನೇ ಟಾಪರ್. ಕಡಿಮೆ ತಿಳುವಳಿಕೆಯುಳ್ಳವರೇ ಜೀವನವನ್ನು ಸಂಪೂರ್ಣವಾಗಿ ಆನಂದಿಸುತ್ತಾರೆ, ಜಾಸ್ತಿ ತಿಳುವಳಿಕೆಯುಳ್ಳವರು ಹೆಚ್ಚಾಗಿ ಗೊಂದಲದಲ್ಲೇ ಇರುತ್ತಾರೆ. ಜೀವನದಲ್ಲಿ ಅರಿತು ಬಾಳುವುದಕ್ಕಿಂತ ಮರೆತು ಬಾಳುವುದೇ ಲೇಸು, ಯಾಕೆಂದರೆ ಯಾರಿಗೆ ಯಾರೂ ಆಗಲಾರಿ. ನಿನ್ನ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿನ್ನ ಬೆಲೆ ತಿಳಿಯಬೇಕೆಂದರೆ ಮೊದಲು ನೀನು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿ. ನಮ್ಮ ಜೊತೆ ಯಾರು ಇದ್ದಾರೆ ಎಂಬುದು ಮುಖ್ಯವಲ್ಲ, ನಮಗೆ ಕಷ್ಟ ಬಂದಾಗ ಯಾರು ಬರುತ್ತಾರೆ ಎಂಬುದು ಬಹಳ ಮುಖ್ಯ. ವೇದಾಂತ ಹೇಳುವುದು ಸುಲಭ, ಆದರೆ ಮನಸ್ಸಲ್ಲಿರುವ ನೋವನ್ನು ಮರೆಯುವುದು ಕಷ್ಟ. ನಂಬಿಕೆ ಕಳೆದುಕೊಳ್ಳುವುದು ಸುಲಭ, ಆದರೆ ನಂಬಿಕೆಯನ್ನು ಗಳಿಸುವುದು ಕಷ್ಟ. ಬೆಂಕಿ ಹಚ್ಚುವುದು ಸುಲಭ, ಆದರೆ ಊರನ್ನೇ ಸುಡುವಾಗ ಆ ಬೆಂಕಿಯನ್ನು ಆರಿಸುವುದು ಬಹಳ ಕಷ್ಟ. ನಾವು ಇಷ್ಟಪಡೋರೆಲ್ಲ ನಮ್ಮನ್ನು ಇಷ್ಟಪಡ್ತಾರೆ ಅನ್ನೋದು ಕಲ್ಪನೆ ಮಾತ್ರ. ತಿಳಿದು ಬದುಕು, ಆದರೆ ಯಾರನ್ನೂ ಸಹ ತುಳಿದು ಬದುಕಬೇಡ. ದೀಪ ಮಾತನಾಡುವುದಿಲ್ಲ, ಆದರೆ ಬೆಳಕು ಎಲ್ಲರಿಗೂ ದೀಪದ ಪರಿಚಯ ಮಾಡಿಕೊಡುತ್ತದೆ. ಅದೇ ರೀತಿ ನಿಮ್ಮ ಬಗ್ಗೆ ನೀವು ಏನನ್ನೂ ಹೇಳಬೇಡಿ, ನಿಮ್ಮ ಒಳ್ಳೆಯ ಕೆಲಸಗಳು ಎಲ್ಲರಿಗೂ ನಿಮ್ಮನ್ನು ಪರಿಚಯ ಮಾಡಿಕೊಡುತ್ತವೆ. ಹಸಿವು ಆದಾಗ ಸಿಗದ ಆಹಾರ, ದಣಿವು ಆದಾಗ ಸಿಗದ ನೆರಳು, ದುಃಖದಲ್ಲಿ ಇದ್ದಾಗ ಸಹಾಯಕ್ಕೆ ಬಾರದ ಸಂಬಂಧಗಳು, ಕಷ್ಟದಲ್ಲಿ ಇರುವಾಗ ಕೈಕೊಡುವ ಸ್ನೇಹ, ಸತ್ತ ನಂತರ ತೋರಿಸುವ ಪ್ರೇಮ, ಇವೆಲ್ಲವೂ ವ್ಯರ್ಥ. ರಾಜ್ಯ, ದೇಶ ಮತ್ತು ಪ್ರಪಂಚವನ್ನು ಆಳಿದವರು ಮಾತ್ರ ಸಾಧಕರಲ್ಲ. 40-50 ವರ್ಷ ನಿಯತ್ತಿನಿಂದ ದುಡಿದು ಒಂದು ಸ್ವಂತ ಮನೆ ಮಾಡಿ ಊರಲ್ಲಿ ಒಳ್ಳೆಯ ಮನುಷ್ಯ ಎಂದು ಹೆಸರು ಪಡೆದವರೂ ಕೂಡ ಸಾಧಕರೇ. ಎಷ್ಟು ಜಗಳ ಆದರೂ ಸರಿ, ಮರುದಿನ ಏನೂ ನಡೆದೇ ಇಲ್ಲ ಎಂದು ನಗು ನಗುತ್ತಾ ಮಾತನಾಡುವಂತಹ ಪ್ರೀತಿ ದೊರೆತರೆ ಅಂತಹ ಜೀವನ ಸ್ವರ್ಗ. Thank you.